ಗೈಸ್, ಇನ್ನೊಂದು ಕ್ವಶನ್ ಇದೆ. ಇದು ಕೂಡ ಥರ್ಡ್ ಚಾಪ್ಟರ್ ಇಂದಾನೆ ಬರ್ತಾ ಇದೆ. ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ಅನ್ ಅನಾಲಿಸಿಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಟೂ ಸ್ಟಾಕ್ಸ್ ಫಾರ್ ಪರ್ಟಿಕ್ಯುಲರ್ ಮಾರ್ಕೆಟ್ ರಿಟರ್ನ್ಸ್. ಇಲ್ಲಿ ಮಾರ್ಕೆಟ್ ರಿಟರ್ನ್ ಕೊಟ್ಟಿದ್ದಾನೆ, ಆರ್ ಎನ್ ಕೊಟ್ಟಿದ್ದಾನೆ, ಅಗ್ರೆಸಿವ್ ಸ್ಟಾಕ್ ಮತ್ತೆ ಡಿಫೆನ್ಸಿವ್ ಸ್ಟಾಕ್ ಅಂತ ಕೊಟ್ಟಿದ್ದಾನೆ. ಮಾರ್ಕೆಟ್ ರಿಟರ್ನ್ 8%, ಅಗ್ರೆಸಿವ್ ಸ್ಟಾಕ್ ಬಂದು 2%, ಡಿಫೆನ್ಸಿವ್ 10. ಮಾರ್ಕೆಟ್ ರಿಟರ್ನ್ 20 ಇದ್ದಾಗ ಅಗ್ರೆಸಿವ್ ಸ್ಟಾಕ್ 32 ಇರುತ್ತೆ, ಡಿಫೆನ್ಸಿವ್ 16 ಇರುತ್ತಂತೆ. ವಾಟ್ ಈಸ್ ದ ಬೇಟಾ ಆಫ್ ದ ಅಗ್ರೆಸಿವ್ ಸ್ಟಾಕ್ ಅಂಡ್ ಡಿಫೆನ್ಸಿವ್ ಸ್ಟಾಕ್ ಅಂತ ಕೇಳಿದ್ದಾನೆ. ಇದು ಫಸ್ಟ್ ಕ್ವಶನ್. ಇಫ್ ದ ರಿಸ್ಕ್ ಫ್ರೀ ರೇಟ್ ಇಸ್ 6% ಅಂತ ಹೇಳಿದ್ದಾನೆ. ಇಷ್ಟೇ ಕ್ವಶನ್ ಇರೋದು. ಈಗ ನಮಗೆ ಆರ್ ಪಿ ಎಷ್ಟಂತ ಹೇಳ್ತಾ ಇದ್ದಾನಪ್ಪ, ಅಗ್ರೆಸಿವ್ ಸ್ಟಾಕ್ ಅಲ್ಲಿ, ಅಗ್ರೆಸಿವ್ ಸ್ಟಾಕ್ ಅಲ್ಲಿ ವೆನ್ ಮಾರ್ಕೆಟ್ ರಿಟರ್ನ್ ಈಸ್ 8 ಇದ್ದಾಗ ಎಷ್ಟಿದ್ಯಪ್ಪ ಇದು ಅಂದ್ರೆ 2 ಇದೆ, ಕರೆಕ್ಟಾ? ಸೊ ರಿಸ್ಕ್ ಫ್ರೀ ಎಷ್ಟಂತ ಹೇಳ್ತಾ ಇದ್ದಾನೆ, 6 ಅಂತ ಹೇಳ್ತಾ ಇದ್ದಾನೆ. ಬೇಟಾ ನಮಗೆ ಗೊತ್ತಿಲ್ಲ. ಸೊ ಆರ್ ಎಂ ಬಂದು ಎಷ್ಟಂತ ಹೇಳ್ತಾ ಇದ್ದಾನೆ, 8. ರಿಸ್ಕ್ ಫ್ರೀ ಬಂದು 6. ಹಾಗಾದ್ರೆ 2 = 2, ಇದು ಈ ಕಡೆ ಬಂದ್ರೆ ಏನಾಗುತ್ತೆ, -6 ಆಗುತ್ತೆ. ಬೇಟಾ ಇಂಟು 2 ಆಗುತ್ತೆ. ಈಗ 2 - 6 ಅಂತ ಹೇಳಿದ್ರೆ -4 ಬರುತ್ತೆ. ಈ ಇಂಟು 2 ಇರೋದು ಈ ಕಡೆ ಬಂದ್ರೆ ಡಿವಿಷನ್ ಆಗುತ್ತೆ, ಅಲ್ಲಿಗೆ ಬೇಟಾ ಏನಾಗುತ್ತಪ್ಪ ಅಂದ್ರೆ -2 ಬರುತ್ತೆ. ಹಾಗಾದ್ರೆ ರಿಸ್ಕ್ ತುಂಬಾ ಕಡಿಮೆ ಇದೆ, -11 ಅಲ್ಲಿ ಇದೆ. ಇದು ಯಾವಾಗಪ್ಪ ಅಂದ್ರೆ ವೆನ್ ದ ಮಾರ್ಕೆಟ್ ರಿಟರ್ನ್ ಈಸ್ 8%. ಅದೇ ಮಾರ್ಕೆಟ್ ರಿಟರ್ನ್ 20 ಇದ್ದಾಗ ಅಗ್ರೆಸಿವ್ ಸ್ಟಾಕ್ ಅಲ್ಲಿ ಸೇಮ್ ಫಾರ್ಮುಲಾ ಹಾಕೋಣ. ಆರ್ ಪಿ ಇಸ್ ಈಕ್ವಲ್ಸ್ ಟು ಆರ್ ಎಫ್ ಪ್ಲಸ್ ಬೇಟಾ ಇಂಟು ಆರ್ ಎಂ ಮೈನಸ್ ಆರ್ ಎಫ್. ಈಗ ಇದು ಎಷ್ಟಿದ್ಯಪ್ಪ ಅಲ್ಲಿ ಡಿಫೆನ್ಸಿವ್ ಅಲ್ಲಿ ಎಷ್ಟಿದ್ಯಪ್ಪ, ಇದು ಅಗ್ರೆಸಿವ್ ಅಲ್ಲಿ ಎಷ್ಟಿದ್ಯಪ್ಪ, 20% ಇದೆ. 32 ಇದೆ, ಕರೆಕ್ಟಾ? 32 ರಿಟರ್ನ್ ಇದೆ, ರಿಸ್ಕ್ ಫ್ರೀ ಬಂದು 6 ಇದೆ, ಬೇಟಾ ಗೊತ್ತಿಲ್ಲ, ಇದು ಬಂದು 8, ಇದು ಬಂದು 6, ಕರೆಕ್ಟಾ? ಯಾವ್ದಮ್ಮ ಇದು, ಇದು ಆರ್ ಎಂ 20 ಅಲ್ವಾ, 20 - 6. ಈಗ ಇದು ಈ ಕಡೆ ಬಂದ್ರೆ ಏನಪ್ಪ ಆಗುತ್ತೆ, -6 ಆಗುತ್ತೆ. ಸೊ ಬೇಟಾ ಇದು 20 ನಲ್ಲಿ 6 ಹೋದ್ರೆ 14 ಆಗುತ್ತೆ. ಈಗ 32 ನಲ್ಲಿ 6 ಹೋದ್ರೆ 26/14. ಸೊ ಹಾಗಾದ್ರೆ ಬೇಟಾ ಇಸ್ ಈಕ್ವಲ್ಸ್ ಟು 1.8% ಬರ್ತಾ ಇದೆ. ಇದು ಬೇಟಾ ಕ್ಯಾಲ್ಕುಲೇಟ್ ಮಾಡಿದ್ವಿ, ಯಾವ್ದ್ರಲ್ಲಿ, ಅಗ್ರೆಸಿವ್ ಸ್ಟಾಕ್ ಅಲ್ಲಿ. ಡಿಫೆನ್ಸಿವ್ ಸ್ಟಾಕ್ ನಲ್ಲೂ ಕೂಡ ಸೇಮ್ ಹಾಗೆ ಮಾಡಬೇಕು. ಸೊ ಫಾರ್ಮುಲಾ ಹಾಕೋದ್ ಏನ್ ಬೇಡ, ಸೇಮ್ ಫಾರ್ಮುಲಾ ಹಾಕಿ. ಎಷ್ಟು ರಿಟರ್ನ್ ಇದೆಯಪ್ಪ ಅಂದ್ರೆ 8% ಇದೆ, ಕರೆಕ್ಟಾ? ಸಾರಿ, ಡಿಫೆನ್ಸಿವ್ ಸ್ಟಾಕ್ ಅಲ್ಲಿ ರಿಟರ್ನ್ಸ್ ಎಷ್ಟಿದೆ, 10 ಇದೆ, ಕರೆಕ್ಟಾ? ರಿಸ್ಕ್ ಫ್ರೀ ಎಷ್ಟಿದೆ, 6 ಇದೆ. ಬೇಟಾ ಗೊತ್ತಿಲ್ಲ, ಕರೆಕ್ಟಾ? ಬೇಟಾನೇ ತಾನೇ ಕ್ಯಾಲ್ಕುಲೇಟ್ ಮಾಡಬೇಕು. ಆರ್ ಎಂ ಎಸ್ ಕೊಟ್ಟಿದ್ದಾನೆ 8, ರಿಸ್ಕ್ ಫ್ರೀ ಎಷ್ಟಿದೆ, 6. ಹಾಗಾದ್ರೆ 10, ಇದ ಕಡೆ ಬಂದ್ರೆ -6. ಸೊ ಬೇಟಾ ಇಂಟು 2 ಆಯ್ತು. ಈಗ ಇದು ಎಷ್ಟಾಗುತ್ತೆ, 4/2. ಸೊ ಬೇಟಾ ಎಷ್ಟ್ ಬರ್ತಾ ಇದೆಪ್ಪ, 2% ಬರ್ತಾ ಇದೆ, ಅಥವಾ 2 ಅಂತ ಅನ್ಕೋಣ. ಡಿಫೆನ್ಸಿವ್ ನಲ್ಲಾದ್ರೆ ಇದ್ ಬಂದ ಎಷ್ಟ್ ಬರ್ತಾ ಇದೆ, 16 ಇದೆ, ಇಸ್ ಈಕ್ವಲ್ಸ್ ಟು 6+ ಬೇಟಾ, ಇದೆಷ್ಟಿದ್ಯಪ್ಪ, 20 - 6. ಈಗ 16 ಇದ್ ಕಡೆ ಬಂದ್ರೆ +6 ಇರೋದು -6 ಆಗುತ್ತೆ. ಬೇಟಾ 14, ಕರೆಕ್ಟಾ? ಈಗ 10/14. ಸೊ ಬೇಟಾ ಎಷ್ಟಾಯ್ತಪ್ಪ, 0.33, ಕರೆಕ್ಟಾ? ಇನ್ನೊಂದ್ಸರಿ ಚೆಕ್ ಮಾಡಿ, ಇದನ್ ಮಾಡಿದ್ರೆ 5 marks, 0.714 ಅಂತ ಹಾಕೋಣ. ಓಕೆನಾ?